तमिलनाडु उद्देश्य से हमारे प्रियंका जैकेट ಎಲ್ಲಾ ಗೊತ್ತಾ ರೀತಿ ನಮ್ಮ ತಂದೆಯವರು ಲೋಕಸಭೆ ಎಲೆಕ್ಷನ್ ಅಲ್ಲಿ ಸ್ಪರ್ಧಿಸುತ್ತಿದ್ದಾರೆ ಅವರು ಗೋಕಾಕ್ ತಾಲೂಕಿಗೆ ಅಭಿವೃದ್ಧಿ ಮಾಡಲು ಸಾಕಷ್ಟು ಅಪಾರವಾದ ಕೊಡುಗೆ ಇದೆ ಸಾಂಸ್ಕೃತಿಕವಾಗಿರಲಿ ಕ್ರೀಡೆ ಆಗಿರಲಿ ನೀವು ನೋಡ್ತೀವಿ ಆ ಸತೀಶ್ ಸುಧಾ ಅವಾರ್ಡ್ಸ್ ಎಲ್ಲರೂ ಪ್ರೋತ್ಸಾಹ ಮಾಡ್ತಾರೆ ಅದಕ್ಕೆ ಇಂಥವ್ರು ನಮ್ಮ ತಂದೆಯವರಿಗೆ ಮತ ನೀಡಿ ನೀವೆಲ್ಲರೂ ಗೆಲ್ಲಿಸ್ಬೇಕಂತ ನಾನು ಕೇಳ್ಕೊತೀನಿ ಅವರು ಆರಿಸ್ ಬಂದ್ರೆ ನಮ್ಗೆ ಇನ್ನಷ್ಟು ನಿಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಅನುಕೂಲ ಆಗ್ತದೆ ಅದಕ್ಕೆ ನೀವೆಲ್ಲರೂ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಅವ್ರಿಗೆ ಆರಿಸ್ಬೇಕಂತ ನಮ್ಮ ತಂದೆಯವರಿಗೂ ಕೇಳಿ ಎಲ್ಲ ನಿಮಗೆಲ್ಲ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೆಣ್ಣು ಮಕ್ಕಳಿಗೆ ಸಿನ್ನ ರೇಟು ನಮ್ಮ ಸರ್ಕಾರ ಇದ್ದಾಗ 375 ರೂಪಾಯಿ ಇತ್ತು ಇವತ್ತು 900 ಮಟ ಬಂದೈತಿ ಈಗ ನೀವು ನಿರ್ಣಯ ಮಾಡಬೇಕು ಬಿಜೆಪಿ ಓಟ್ ಹಾಕಬೇಕು ಕಾಂಗ್ರೆಸ್ ಓಟ್ ಹಾಕಬೇಕು 70 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ನೀವು ಏನು ಮಾಡ್ತೀರಿ ಅಂತ ಕೇಳ್ತಾರೆ ಅವರು ನಾವು ಏನು ಮಾಡೇಲಿ ಹೇಳ್ರಿ ನಾವು ಏನು ಮಾಡೇಲಿ ಹೇಳ್ರಿ ದೇಶದಾಗ ಬಿಜೆಪಿ ಸ್ವತಂತ್ರ ಪೂರ್ವದಲ್ಲಿ ಆತು ಸ್ವತಂತ್ರ ನಂತರದಲ್ಲಿ ಆತು ನಮ್ಮನ್ನ ಕಾಡ್ಕೊತ ಬಂದೈತೆ ಕಾಂಗ್ರೆಸ್ ಪಕ್ಷ 70 ವರ್ಷಗಳಿಂದ ಈಗ ನಾವು ರೈಲ್ವೆ ಟ್ರ್ಯಾಕ್ ಹಾಕಿದ್ರು ವಿಮಾನ ನಿಲ್ದಾಣಗಳು ಮಾಡಿದ್ರು ಯಾರು ಮಾಡಿದ್ರು ಇವನ್ನೆಲ್ಲರೂ ಅಲ್ಲಿ ಮಾರಾತಾರೆ ಈಗ ಅವರು ಒಂದು ಪ್ರೈವೇಟ್ ಕಂಪನಿ ಅದಾನಿ ಅಂಬಾನಿಗೆ ಇವ್ರು ಮಾರಾತಾರೆ ಇವರು ಇಂಥ ಸರ್ಕಾರ ಬೇಕ್ರಿ ಗವರ್ಮೆಂಟ್ ಆಫ್ ಇಂಡಿಯಾ ಐತೆ ನಮ್ದು ಇದ ಭಾರತ ಸರ್ಕಾರ ಅಂತಿದೆ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ ಇನ್ನಿಂದ ಪ್ರೈವೇಟ್ ಲಿಮಿಟೆಡ್ ಮಾಡಕ್ಕೆ ಹೊಂಟಾರು ಮೋದಿಜಿಯವರು ಅದಕ್ಕೆ ದಯವಿಟ್ಟು ಮುಂಬರುವ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಆಯ್ತು ಅಡಿಗೆ ಅನ್ನತ್ತು ಮತ್ತು ಕಾಳು ಕಡಿ ಎಣ್ಣೆ ರೇಟ್ ನೀವು ಕೇಳಿದ್ರಿಲ್ಲ ಮನ್ಯಾಕ ಹೆಣ್ಮಕ್ಳು ನೀವು ಕಣ್ಣೀರ್ ಹಾಕತ್ತಿರ್ಬೇಕು ನೀವಲ್ಲ ಅದಕ್ಕೆ ದಯವಿಟ್ಟು ಇಂಥ ಸರ್ಕಾರ ಬೇಡ ಮುಂಬರುವ ದಿನಗಳಲ್ಲಿ ಸತೀಶ್ ಅಣ್ಣನ ಆರಿಸಿ ತಗೊಂಡ್ಬರೋಣ ದೇಶದ ದಿಕ್ಸೂಚಿಯನ್ನ ಇಲ್ಲಿಂದ ಬದಲಾಯಿಸೋಣ ಅಂತ ಹೇಳಿ ಕೆಲಸ ನನ್ನ ಎರಡು ಮಾತು